ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತೊಂದು ರೆಸಿಪಿ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತಾ ಇದ್ದೀನಿ ಇವತ್ತಿನ ರೆಸಿಪಿ ನೀವು ಕೂಡ ಖಂಡಿತವಾಗಿ ಪೂರ್ತಿಯಾಗಿ ನಡ್ಕೊಂಡು ಹೋಗಿ ಸೂಪರಾಗಿರುವಂಥ ನಾನು ರೆಸಿಪಿ ಮಾಡಿದ್ದೀನಿ ಅದನ್ನು ಕೂಡ ಒಂದು ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡ್ಬೋದು ಆಗಿ ನೀವು ಕೂಡ ಸಾಯಂಕಾಲ ಹೊತ್ತಿಗೆ ಹೊರಗಡೆ ತಿನ್ನೋದಕ್ಕೆ ಹೋಗೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ನೀವು ಕೂಡ ತಿನ್ಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಇವತ್ತು ಸೂಪರಾಗಿ ಕಡಲೆಬೇಳೆ ಒಡೆ ಮಾಡಿದ್ದೀನಿ ಆಗಿದೆ ಸ್ವಲ್ಪ ಕೂಡ ಆಯಿಲ್ ನೋಡಿ ಇಲ್ಲ ಅಷ್ಟು ಚೆನ್ನಾಗಿ ಕಡಲಿಬೇಳೆ ವಡೆ ಎಷ್ಟು ಸೇಫ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ ನಾನು ಏನಿಲ್ಲ ಅವನ್ಲಿ ಕಡಲಿಬೇಳೆಯಿಂದ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ನೀವು ಕೂಡ ರೆಸಿಪಿ ಟ್ರೈ ಮಾಡ್ಬೋದು ನಿಮ್ಮೂ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಎರಡು ಮೂರು ಕೂಡ ವಿಡಿಯೋ ಕೂಡ ನೋಡ್ಕೊಂಡು ಹೋಗಿ ಅವನು ಕೂಡ ಇಷ್ಟ ಆದರೆ ಅವನು ಕೂಡ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಕಡ್ಲಿಬೇಳೆ ವಡೆ ಮಾಡೋ ಪ್ರೊಸೆಸಿಂಗ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಇಲ್ಲಿ ಬೇಳೆ ನೋಡಿ ನಾನು ಒಂದೆರಡು ಗಂಟೆಗಳ ಕಾಲ ಮುಂಚೆನೇ ನಾವು ಕಡಲೆಬೇಳೆನೆ ಹಾಕೋಬೇಕು ಈಗ ಈ ರೀತಿ ನೆನೆ ಹಾಕ್ಕೊಂಡು ಫ್ರಿಜ್ ಒಳಗಡೆ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ ಎರಡು ದಿವಸ ಮೂರು ದಿವಸ ಕೂಡ ಇರುತ್ತೆ ಇನ್ನು ಚೆನ್ನಾಗಿ ನಾನಿದು ಆಲ್ಮೋಸ್ಟ್ ಹನ್ನೆರಡು ಗಂಟೆಗೆ ನೆನೆ ಹಾಕ್ಕೊಂಡಿದ್ದೆ ನೆನೆ ಹಾಕ್ಕೊಂಡ್ಮೇಲೆ ಸಾಯಂಕಾಲ ಹೊತ್ತಿಗೆ ಮಾಡಿದ್ರೆ ಆಯ್ತು ಅಂತ ಈ ರೀತಿ ಒಂದು ಬಟ್ಲಷ್ಟು ಕಡಲೆ ಬೇಳೆ ನೆನೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿದರಲ್ಲಿ ನಾವು ಚೆನ್ನಾಗಿ ಕಡಲೆ ಬೆಳೆಯೆಲ್ಲ ನೀರೆಲ್ಲ ಚೆನ್ನಾಗಿ ಜಾನಿ ಇದ್ರೊಳಗಡೆ ಹಾಕ್ಕೊಂಡು ಬಿಡಬೇಕು ಸ್ವಲ್ಪ ಕೂಡ ನೀರು ಹಾಕ್ಕೊಬೇಡಿ ಪೂರ್ತಿ ನೀರೆಲ್ಲ ಜಾನಿ ಹಾಕ್ಕೊಂಡುಬಿಡಿ ನೋಡಿ ನಾನು ಕಡಲೆ ಬೆಳೆಯಿಂದ ಎಲ್ಲನೂ ಕೂಡ ನೀರು ಜಾನಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಏನೆಲ್ಲ ಹಾಕ್ಕೋಬೇಕಂತ ತೋರಿಸ್ಕೊಂಡು ಬರ್ತೀನಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನನಗೆ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಅದ್ರ ಜೊತೆಗೆ ಹಸಿ ಮೆಣ್ಸಿನ್ಕಾಯಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಮಕ್ಕಳಿಗಾಗಿ ಕೂಡ ಖಾರ ಕಡಿಮೆನೇ ಹಾಕೋಬೇಕಾಗತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂದು ಚಿಟಕಿ ಅಷ್ಟು ಅರಶಿನ ಪುಡಿ ಇದಿಷ್ಟು ಹಾಕೊಂಡ್ಮೇಲೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಬರ್ತೀನಿ ಇವೆಲ್ಲನೂ ಕೂಡ ಹಾಕ್ಕೊಂಡು ತರತರಿಯಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಕೂಡ ನೀರು ಹಾಕಿದನೇ ಮಿಕ್ಸಿ ಮಾಡ್ಕೊಂಡಿರೋದು ಒಂದು ಹನಿ ಕೂಡ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ಅದು ಚೆನ್ನಾಗಿ ಸಣ್ಣ ಆಗುತ್ತೆ ಈಗ ನೋಡಿ ನಾನು ಬೌ ಬೌಲಲ್ಲಿ ಇದ್ದೀನಿ ಇಷ್ಟು ಸಣ್ಣ ಸಣ್ಣ ಒಳಗೆ ದಪ್ಪ ದಪ್ಪ ಇದ್ದರೂ ಕೂಡ ಪರವಾಗಿಲ್ಲ ಮಾತ್ರ ನೀರು ಮಾತ್ರ ಹಾಕೋದಕ್ಕೆ ಹೋಗಬೇಡಿ ಒಳಗಡೆ ಒಂದೊಂದು ಬೇಳೆ ಬೇಳೆ ಥರ ಇದ್ದರೂ ಕೂಡ ಪರವಾಗಿಲ್ಲ ಅದು ಒಂಥರ ತಿನ್ನೋದಕ್ಕೆ ಟೇಸ್ಟ್ ಆಗುತ್ತೆ ಒಂಥರ ಕ್ರಿಸ್ಪಿನೆಸ್ ಬರುತ್ತೆ ಮತ್ತೆ ಎಣ್ಣೆ ಒಳಗಡೆ ಕರೆದ ಮೇಲೆ ಈಗ ನೋಡಿ ನಾನು ಇಷ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿರೋದು ಇದೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಒಳಗಡೆ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಈ ರೀತಿ ರೌಂಡ್ ರೌಂಡ್ ರೌಂಡಾಗಿ ಮಾಡ್ಕೊಂಡು ಒಡೆ ತಡ್ತಾಯಿದ್ದೀನಿ ಇಷ್ಟು ರೌಂಡ್ ಅರೌಂಡಾಗಿರೋವಂಥ ವಡೆ ತಟ್ಟಿರೋ ವಡೆ ಇಲ್ಲಿ ಬಿಸಿ ಕಾದಿರುವಂಥ ಎಣ್ಣೆಯಲ್ಲಿ ನಾನು ಬಿಡ್ತಾ ಇರೋದು ಏನಿಲ್ಲ ನೀವು ಯಾವ ಸೈಜಲ್ಲಿ ವಡೆ ಮಾಡ್ಕೊಳ್ತೀರಾ ಅಷ್ಟು ಸೈಜ್ ತೊಗೊಂಡ್ಬಿಡಿ ನಾನು ಲಿಂಬೆಹಣ್ಣಿನ ಆದವಂಥ ಉಳ್ಳೆ ತೊಗೊಂಡು ನಾನು ಈ ರೀತಿ ವಡೆ ತಟ್ತಾ ಇದ್ದೀನಿ ಸೂಪರಾಗಿ ಬಂದಿದೆ ಇದಕ್ಕೆ ಈರುಳ್ಳಿ ಹಾಕಿಲ್ಲ ಏನೂ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಸ್ವಲ್ಪ ಕಡಲಿಬೇಳೆ ಇದ್ದರೆ ಸಾಕು ನೋಡಿ ಒಂದೊಂದು ಮಕ್ಕಳು ಏನು ಮಾಡ್ತಾರೆ ಅಂದರೆ ಈರುಳ್ಳಿ ಇಷ್ಟಪಡದೆ ಇದೋರು ಕೂಡ ಅವರಿಗೂ ಕೂಡ ಆಗುತ್ತೆ ದೊಡ್ಡವರಿಗೂ ಕೂಡ ಆಗುತ್ತೆ ನಾನು ಇದೇ ರೀತಿ ಕಡಲಿಬೇಳೆ ವಡೆನೆ ಮಾಡಿದ್ದೀನಿ ಏನು ಕೂಡ ಮಿಕ್ಸ್ ಮಾಡ್ದೇನೆ ಚೆನ್ನಾಗಿದೆ ಸೂಪರಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ನೀವು ಕೂಡ ಮಾಡ್ಬೋದು ಈಗ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಕರಿತಾ ಇರೋದು ಹೊತ್ತು ಚೆನ್ನಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಕರಿಬೇಕು ಒಂಥರ ಕ್ರಿಸ್ಪಿನೆಸ್ ಬರೋವರೆಗೂ ಚೆನ್ನಾಗಿ ಕರೆದ್ರೆ ಒಂಥರ ಟೇಸ್ಟ್ ಸಖತ್ತಾಗಿರುತ್ತೆ ಈಗ ನೋಡಿ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಕೈ ಆಡಿಸಬಾರ್ದು ಸ್ವಲ್ಪ ಚೆನ್ನಾಗಿ ಒಂಥರ ಒಂದು ಸೈಡೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕೈ ಆಡಿಸ್ಬೇಕು ಒಮ್ಮೆಗೆ ಕೈ ಆಡಿಸ್ತೀವಿ ಅಂದರೆ ಅದೇನಾಗುತ್ತೆ ಅಂದರೆ ಎಲ್ಲ ಒಡೆದೋಗುತ್ತೆ ಅದಕ್ಕಾಗಿ ಸ್ವಲ್ಪೊತ್ತು ಚೆನ್ನಾಗಿ ಒಂದು ಸೈಡೆಲ್ಲ ಫ್ರೈ ಆದಮೇಲೆ ನಾನು ತಿರುವು ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಇನ್ನೊಂದು ಸೈಡ್ ತಿರುವಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೊಂಡುಬಿಡಿ ಸೂಪರಾಗಿ ಈಸಿಯಾಗಿ ನೋಡಿ ಸ್ನೇಹಿತರೆ ಐದೇ ಐದು ನಿಮಿಷದಲ್ಲಿ ನೀವು ಕೂಡ ಯಾವಾಗಾದರೂ ಬೇಕಾದರೂ ಬಜ್ಜಿ ತಿಂದು ಬೇಜಾರಾದರೆ ಎಲ್ಲ ಕೂಡ ಹೊರಗಡೆ ತಿಂದು ಬೇಜಾರಾದರೆ ಈ ರೀತಿ ನೀವು ಕೂಡ ಸ್ನ್ಯಾಕ್ಸ್ ರೀತಿ ಮಾಡಿಕೊಂಡು ತೊಗೊಳ್ಳಿ ಸೂಪರಾಗಿರುತ್ತೆ ಮಧ್ಯಾಹ್ನ ಸಾಯಂಕಾಲ ಹೊತ್ತಿಗೆ ತಿನ್ನೋದಕ್ಕೆ ಬಾಯಿ ಬಾಯಿಗೆ ರುಚಿ ಕೊಡುತ್ತೆ ನೋಡಿ ಹೊರಗಡೆ ಹೊರಗೆ ಹೋಗಿ ತಿನ್ನೋದು ಹೋಟೆಲ್ನಲ್ಲಿ ತಿನ್ನೋದಕ್ಕಿಂತ ಈ ರೀತಿ ತಿಂದರೆ ಸೂಪರಾಗಿರುತ್ತೆ ಮನೆ ಮಂದಿಗೆ ಕೂಡ ಚೆನ್ನಾಗಿ ಇಷ್ಟ ಆಗುತ್ತೆ ಮತ್ತು ನೀವು ಕೂಡ ಮಾಡಿರೋದಂಥ ಒಂದು ತುಟ್ಟು ಇರುತ್ತಲ್ವ ಈಗ ನೋಡಿ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇನ್ನೂ ಕಲರ್ ಚೆನ್ನಾಗಿ ಬರಬೇಕು ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನಾನು ಇದಕ್ಕೆ ಒಂದು ಒಂದು ಸ್ವಲ್ಪ ಕೂಡ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಲ್ಲ ಅಂದೇನು ಕೂಡ ಮಿಕ್ಸ್ ಮಾಡಿಲ್ಲ ಅಷ್ಟೇ ಸಿಂಪಲ್ಲಾಗಿ ರುಬ್ಬೋದು ಮಾತ್ರ ಚೆನ್ನಾಗಿ ಮಾಡಿಕೊಂಡ್ರೆ ವಡೆ ಕೂಡ ಸೂಪರಾಗಿ ಬಂದುಬಿಡುತ್ತೆ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಯಿತು ಫ್ರೈ ಆದಮೇಲೆ ಒಂದು ಪ್ಲೇಟ್ನಲ್ಲಿ ತಕ್ಕೊಂಡು ಬಿಡ್ತೀನಿ ಮತ್ತೆ ಅದೇ ಮತ್ತೆ ಎಣ್ಣೆಯಲ್ಲಿ ಮತ್ತೊಂದು ಸರ್ತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ವಡೆ ತಟ್ತಾ ಇದ್ದೀನಿ ವಡೆ ತಟ್ಟಿ ಮತ್ತೆ ಅದರೊಳಗಡೆ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇರೋದು ಇದೇ ಪ್ರೊಸೆಸ್ ಸೇಮ್ ಪ್ರೊಸೆಸಿಂಗ್ ನೋಡಿ ಸ್ನೇಹಿತರೆ ನಾವು ತಟ್ಟೋದು ಒಳಗಡೆ ಎಣ್ಣೆ ಒಳಗಡೆ ಹಾಕ್ಕೊಂಡ್ಮೇಲೆ ಒಂದು ಒಂದು ನಿಮಿಷ ಇಲ್ಲದ್ರೆ ಎರಡು ನಿಮಿಷ ಬಿಟ್ಬಿಡಬೇಕು ಒಂದು ಸೈಡೆಲ್ಲ ಚೆನ್ನಾಗಿ ಬೆಂದ ಮೇಲೆ ತಿರುವು ಹಾಕ್ಕೋಬೇಕು ನಾವು ಗಡಿಬೀಡಿಯಲ್ಲಿ ತಿರುಗಿ ಹಾಕೋದಕ್ಕೆ ಹೋದರೆ ವಡೆಯೆಲ್ಲ ಬಡ್ದೋಗುತ್ತೆ ಈಗ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಹೀಟ್ ಆಗಿರಬೇಕು ಸ್ವಲ್ಪ ಚೆನ್ನಾಗಿ ಹೀಟಾದ ಎಣ್ಣೆ ಒಳಗಡೆ ಹಾಕ್ಕೊಂಡು ಮತ್ತೆ ಮೀಡಿಯಮ್ರಿಗೆ ಇಟ್ಕೊಂಡ್ಬಿಡಿ ಸಖತ್ತಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಇದು ವಡೆ ಕೂಡ ಈಗ ನೋಡಿ ಸ್ವಲ್ಪ ತಿರುವು ಮತ್ತೆ ಹಾಕೊಂಡ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ವಡೆ ರೆಡಿ ಆಯಿತು ಕಡ್ಲಿಬೇಳೆ ವಡೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಹೇಳ್ಕೊಂಡು ಈ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್